ಮಹಾಶಯಗಳು, ಈ ಒಂದು ನಿಮ್ಮ ಜೊತೆ ಕೆಲವು ವಿಚಾರಗಳನ್ನ ಹಂಚ್ಕೋಬೇಕು ಅಂತೇಳಿ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ನ ಕರೆದಿದ್ದೆ. ನಾನು ಇದನ್ನ ಸ್ವಲ್ಪ ಮೊದಲೇ ಕರಿಬೇಕಾಗಿತ್ತು, ಕಾರಣ ನಾನು ಕಂಬಳ ಶೂಟಿಂಗ್ ನಲ್ಲಿ ಮೊನ್ನೆ 2ನೇ ತಾರೀಕುವರೆಗೂ 3ನೇ ತಾರೀಕುವರೆಗೂ ಇದ್ದಿದ್ರಿಂದ ಸ್ವಲ್ಪ ತಡ ಆಯ್ತು. ಕಾರಣ ಇಷ್ಟೇ, ನನ್ನ ಸ್ವಾತಿ ಮುತ್ತಿನ ಮಳೆಯ ಚಿತ್ರದ ಹನಿಯ ಟೈಟಲ್ಗೆ ಸಂಬಂಧಪಟ್ಟ ವಿಷಯ ಇದು. ಇತ್ತೀಚಿನ ದಿನಗಳಲ್ಲಿ ಹಲವಾರು ಚಿತ್ರಗಳಲ್ಲಿ ಎಲ್ಲಿಂದ ರೈಟ್ಸ್ನ ನಾವು ತಗೋಬೇಕು, ಚೇಂಬರ್ನವರು ನಿರ್ಮಾಪಕರಿಗೆ ಯಾವ ಥರ ಗೈಡ್ ಮಾಡಬೇಕು, ಕಾಪಿರೈಟ್ ಆಕ್ಟ್ ಇವತ್ತು ಎಷ್ಟು ಮಟ್ಟಕ್ಕೆ ಗಟ್ಟಿ ಇದೆ. ಈಗಾಗಲೇ KGF-ದೊಂದು ಹಾಡಾಗಲಿ, ಕಾಂತಾರದಲ್ಲೊಂದು ಹಾಡಾಗಲಿ, ಅದ್ರ ಬಗ್ಗೆ ಕೋರ್ಟಲ್ಲಿ ನಡೆದಿರೋದಿಲ್ಲ, ತಮಗೆ ಗೊತ್ತಿದೆ. ಏಕೆಂದರೆ ಕಾಪಿರೈಟ್ ಆಕ್ಟ್ ಅನ್ನೋದು ಇವತ್ತಿಗೆ ನಾನು ತಿಳ್ಕೊಂಡಿರೋ ಪ್ರಕಾರ ನಿರ್ಮಾಪಕನ ಜೊತೆಗೆ ನಿರ್ದೇಶಕನಿಗೂ, ಲಿರಿಕ್ಸ್ ರೈಟರ್ಗೂ, ಮ್ಯೂಸಿಕ್ ರೈಟರ್ಗೂ, ಹಾಗೆ ಡೈಲಾಗ್ ಬರೆದಿರೋ ಸಂಭಾಷಣೆಗಾರರಿಗೂ ಅವರ ರೈಟ್ಗಳು ತುಂಬ ಗಟ್ಟಿಯಾಗಿದೆ ಇವತ್ತು. ನಾನು ಆಸ್ ಎ ಡೈರೆಕ್ಟರ್ ಅಂತ ಮಾತಾಡಬೇಕಾದ್ರೆ, ನಾನು ಕ್ರಿಯೇಟ್ ಮಾಡಿರೋ ವಸ್ತುನ ಇನ್ನೊಬ್ರು ತಗೋಬೇಕಾದ್ರೆ ಅದು ಪರ್ಮಿಷನ್ ಇರಬೇಕು, ನಮ್ಮಿಂದ ಲೆಟರ್ ಆಗಬೇಕು, ಈ ಥರ ಒಂದು ಅದು ಕೆಲವರ ಹತ್ರ ಹಣಕಾಸಿನ ವ್ಯವಹಾರನೂ ಆಗ್ಬೋದು, ಇನ್ನು ಕೆಲವರು ಒಂದು ಸೌಹಾರ್ದೆಯಿಂದ ಅದರ ರೈಟ್ಸ್ನ ಬಳಸ್ಕೋಬಹುದು. ಹೀಗೆ ಹಲವಾರು ಇವತ್ತು ಕಾಪಿರೈಟ್ ಆಕ್ಟಲ್ ಇದೆ. ಈಗ ಸಪೋಸ್ ನಾಳೆ ನಮ್ಮ ಅಂತ ಚಿತ್ರದಲ್ಲಿ ಕುತ್ತೆ ಕನ್ವರ್ ಲಾಲ್ ಇದೆ, ಯಾರು ಅದನ್ನ ಸದ್ಯಕ್ಕೆ ಮುಟ್ಟಕ್ಕೆ ಆಗೋದಿಲ್ಲ ಆ ಡೈಲಾಗ್ನ, ಅದು ಕಾಪಿರೈಟಿಗೆ ಸೇರಿಬಿಟ್ಟಿದೆ. ಹೀಗೆ ಇರುವಾಗ ಈ ಸಂದರ್ಭದಲ್ಲಿ ಕೆಲವರು ಇತ್ತೀಚಿನ ನಿರ್ಮಾಪಕರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಅವರೆಲ್ಲ ಮೂನ್ನಿಂದ ಬಂದಿದ್ದಾರೋ ಸಂಗಿಂದನೂ ಬಂದಿದ್ದಾರೆ, ಹಳಬರಿಗೆಲ್ಲ ಏನು ಗೊತ್ತೇ ಇಲ್ಲ ಅನ್ನೋ ಒಂದು ಭಾವನೆ ಇಟ್ಕೊಂಡಿದ್ದಾರೆ. ನನ್ನ ಚಿತ್ರದ ಸ್ವಾತಿ ಮುತ್ತಿನ ಮಳೆ ಶೀರ್ಷಿಕೆಯನ್ನ ನಾನು ಪತ್ರಿಕೆಯಲ್ಲಿ ನೋಡಿದಾಗ, ಏನಿದು, ನಾವು ಹಿಂದೆ ಈಗಾಗಲೇ ಅಂಬರೀಷನ್ ಜೊತೆ, ಸುಹಾಸಿನಿ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅವರು ಕ್ಲಾಪ್ ಮಾಡಿ ಒಬೆರಾಯ ಹೋಟ್ಲಲ್ಲಿ ಪಿಕ್ಚರ್ ಸ್ಟಾರ್ಟ್ ಮಾಡಿ ಸುಮಾರು 30-40 ದಿನ ಶೂಟಿಂಗ್ ಮಾಡಿದ್ವಿ. ಅದೇನಾಯ್ತು, ಆಗ ನಾವು ಪಿಕ್ಚರ್ ಮಾಡ್ತಿರ್ಬೇಕಾದ್ರೆ ನನಗೆ ಇನ್ಸ್ಪಿರೇಷನ್ ಇದ್ದಿದ್ದು ಫಿಡ್ಲರ್ ಆನ್ ದಿ ರೂಫ್ ಅಂತ ಒಂದು ಬಹಳ ಅದ್ಭುತವಾದ ಚಿತ್ರ. ಅದಾಗ್ತಿದ್ದಂಗೆ ನಮ್ಮ ಶೂಟಿಂಗ್ ನಡೆಯುವಾಗ್ಲೇನೆ ಮಮ್ಮೂಟಿದು ಹಿಟ್ಲರ್ ಅಂತ ಬಂತು, ಸ್ವಲ್ಪ ಅದೇ ಬೇಸ್ ಇದೆ ಅಂತ ಹೇಳಿ ನಾವು ಮತ್ತೆ ಚಿತ್ರಕಥೆನೆಲ್ಲ ಬೇರೆ ಬರಿಬೇಕಾಯ್ತು. ಇದರ ಮಧ್ಯ ಅಂಬರೀಷ್ ಅವ್ರಿಗೆ ಸ್ವಲ್ಪ ಆರೋಗ್ಯ ಹೆಚ್ಚು ಕಡಿಮೆ ಆಗಿತ್ತು, ಸ್ಕ್ರಿಪ್ಟ್ ನ ರೀರೈಟ್ ಮಾಡಿ ಒಂದು ಮತ್ತೆ ಶುರು ಮಾಡೋಣ ಅಂದಾಗ ಅವರು ಕಾಲವಾಯಿತು. ಈ ಟೈಟಲ್ನ ನಾನು ಪೇಪರ್ನಲ್ಲಿ ನೋಡಿದಾಗ ನನಗೆ ಆಶ್ಚರ್ಯ ಅಂತಿದ್ದು, ಏನಿದು, ಯಾರು ನಮಗೊಂದು ಮಾತಾದರೂ ಕೇಳ್ಬೋದಾಗಿತ್ತಲ್ಲ, ಏನು ಕೇಳದೇನೆ ಆ ಶೀರ್ಷಿಕೆಯನ್ನ ಬಳಸಿದ್ದಾರೆ ಅಂತ. ಸರಿ, ನಾನು ನನ್ನ ಚೇಂಬರ್ ಸ್ನೇಹಿತರಿಗೂ ಹೇಳಿದೆ, ಇಲ್ಲಣ್ಣ ಅದು ಏನು ನೀವೇನು ರಿಜಿಸ್ಟರ್ ಮಾಡಿಲ್ವಲ್ಲ ಅಂತ ಹೇಳಿದ್ರು. ಸರಿ, ನಾವು ಒಂದು ಲಾಯರ್ ನೋಟಿಸ್ ಕೂಡ ಕೊಟ್ವಿ, ಈ ಥರ ಈ ಟೈಟ್ಲಲ್ಲಿ ಆಲ್ರೆಡಿ ಅರ್ಧ ಸಿನಿಮಾ ಮುಕ್ಕಾಲ್ ಸಿನಿಮಾ ಆಗಿದೆ, ನಾವು ಈಗ ಅದನ್ನು ಮುಗಿಸ್ಬೇಕು ಅಂತಾನೆ ಪ್ರಯತ್ನದಲ್ಲಿದ್ದೀವಿ, ಇದ್ರ ಮಧ್ಯ ಈ ಟೈಟಲ್ನ ಇಟ್ಟರೆ ನಮಗೆ ತೊಂದರೆ ಆಗುತ್ತೆ ಅಂದರೆ ಚೇಂಬರ್ ಪ್ರೆಸಿಡೆಂಟ್ ಅವರು ಒಂದು ಕಡೆ ಇಲ್ಲ, ಅವರು ಟೈಟಲ್ ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳಿದ್ರು. ಸರಿ, ನಾನಿದನ್ನ ಕೆದಕೋದಾ ಬೇಡವಾ ಅಂತ ಸರಿ ಕೊನೆಗೆ ಡಿಸೈಡ್ ಮಾಡಿದೆ. ಇದು ಈ ಥರದ್ದು ಹಲವಾರು ಜನ ನಿರ್ಮಾಪಕರಿಗೆ ಈ ಟೈಟಲ್ ವಿಚಾರದಲ್ಲಿ ಒಂದು ತೊಂದರೆ ಇಲ್ಲ, ರೈಟ್ ಯಾರಿಗಿದೆ, ನಾವು
ಎರಡು ಪ್ರಶ್ನೆ ಮುಂದಿಟ್ವಿ ನಮ್ಮ ಲಾಯರ್ ಹತ್ರ. ಒಂದು, ನನ್ನ ಸ್ವಾತಿ ಮುತ್ತಿನ ಮಳೆ ಹನಿ ನನ್ನ ಬಣ್ಣದ ಗೆಜ್ಜೆದು, ಯಾರು ಅದನ್ನ ಯೂಸ್ ಮಾಡಕ್ಕೆ ಪವರೇ ಇಲ್ಲ ಎಕ್ಸೆಪ್ಟ್ ನಾನು, ನನ್ನ ಕಂಪ್ನಿ ಮಾತ್ರ ಮಾಡಬೇಕು. ಹಾಗೆ ನಾವೀಗ ಆಲ್ರೆಡಿ ಒಂದು ಸಿನಿಮಾ ಮಾಡಿಟ್ಟಿದ್ದೀವಿ, ಈಗ ಮತ್ತೆ ಚೇಂಬರ್ನಲ್ಲಿ ರಿಜಿಸ್ಟರ್ ಮಾಡಬೇಕಾ ಬೇಡವಾ? ಯಾಕೆಂದ್ರೆ ಇಲ್ಲಿ ಬೈಲಾ ಅಂಡ್ ಮೆಮೊರೆಂಡಮ್ ಆಫ್ ಆರ್ಟಿಕಲ್ ಅಸೋಸಿಯೇಷನ್ ನಲ್ಲಿ ಯಾವುದೇ ಭಾಗದಲ್ಲಿ ಅವರು ಟೈಟಲ್ನ ರಿಜಿಸ್ಟರ್ ಮಾಡಿ ನಿರ್ಮಾಪಕನಿಗೆ ನಾವು ಆ ಟೈಟಲ್ನ ಭದ್ರ ಮಾಡಿಕೊಡ್ತೀವಿ ಅನ್ನೋ ಪ್ರಶ್ನೆನೆ ಇಲ್ಲಿ ಉದ್ಭವಿಸಿಲ್ಲ. ಎರಡನೇದಾಗಿ ಕಾಪಿರೈಟ್ ಆಕ್ಟ್ ಅಲ್ಲಿ ನಮ್ಮ ಚಿತ್ರದ ಹಾಡು, ಅದು ಎಲ್ಲರಿಗೂ ಗೊತ್ತಿರೋ ಹಾಡು, ಸ್ವಾತಿ ಮುತ್ತಿನ ಮಳೆ ಹನಿ ಹಾಡು ಎಷ್ಟು ಫೇಮಸ್ ಆಗಿತ್ತು, ರವಿಚಂದ್ರನ್ ಅಮ್ಲಾ ಅವರು ಹಾಡಿದ್ದು, ಇವತ್ತಿಗೂ ಆ ಹಾಡು ಬಹಳ ಒಂದು ಕನ್ನಡದ ಉತ್ತಮವಾದ ಹಾಡುಗಳಲ್ಲಿ ಅದು ಒಂದು, ಯಾವ ಅಶ್ಲೀಲತೆ ಇಲ್ಲದೇನೆ ಅತ್ಯುತ್ತಮವಾದ ಒಂದು ಹಾಡು.